ನನಗೆ ಅದು ಏನೋ ವಿಷಯ ಗೊತ್ತಿಲ್ಲ ಬ್ರದರ್, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನಾನು ದೆಹಲಿಗೆ ಹೋಗ್ತಕ್ಕಂಥದ್ದು ಯಾತಿಕ್ಯ ಮಾಧ್ಯಮಗಳಲ್ಲಿ ಈ ರೀತಿಯ ಸುದ್ದಿಗಳು ಬರ್ತಿದೆ ನನಗೆ ಗೊತ್ತಿಲ್ಲ. ಯಾವುದೇ ರೀತಿಯ ಮಾಗಟ್ಟೆ ಬಂದಂದು ಆಹ್ವಾನ ಇಲ್ಲ, ಎನ್ ಡಿ ಎಂದು ಆಹ್ವಾನ ಇಲ್ಲ. ಅದು ಬಂದಾಗ ನೋಡೋಣ, ಬಂದಾಗ ನೋಡೋಣ ಏನು ಮಾಡಬೇಕು ಅನ್ನೋದು ನಾವು ಪಕ್ಷದಲ್ಲಿ ಕೂತು ತೀರ್ಮಾನ ಮಾಡ್ತೀವಿ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಾಡಿನ ಜನತೆ ನನ್ನನ್ನು ಸ್ಥಾನಮಾನದಿಂದ ಗುರುತಿಸಿಲ್ಲ. ನಾನು ಎಲ್ಲೇ ಹೋದರೂ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥ ಒಂದು ಗುಡ್ ವಿಲ್ ಏನು ಇಟ್ಕೊಂಡಿದ್ದೇನೆ. ನಾನು ಯಾವುದೋ ಒಂದು ಸ್ಥಾನಮಾನಗಳನ್ನು ಪಡೆದು ಆ ಗುಡ್ ವಿಲ್ಲನ್ನು ಮುಂದುವರ್ಸ್ಕೋಬೇಕಾಗಿಲ್ಲ. ನಾನು ಬಿ ಜೆ ಪಿ ನಾಯಕರಿಗೆ ಈಗಲೂ ಮನವಿ ಮಾಡ್ತೇನೆ, ಹಲವಾರು ಸಮರ್ಥವಾದಂಥ ನಾಯಕರುಗಳೇ ಇದ್ದಾರೆ, 65 ಜನ ಗೆದ್ದಿದ್ದಾರೆ. ದೆಹಲಿಯ ನಾಯಕರಿಗೂ ಮನವಿ ಮಾಡ್ತಕ್ಕಂಥದ್ದು, ಬಿ ಜೆ ಪಿಲಿ ಇರ್ತಕ್ಕಂಥ ಯಾರನ್ನಾದರೂ ಒಬ್ಬ ಸಮರ್ಥ ವ್ಯಕ್ತಿಯನ್ನು ವಿರೋಧ ಪಕ್ಷದ ನಾಯಕನಾಗಿ ಕಾಲಹರಣ ಮಾಡದೆ ಘೋಷಣೆ ಮಾಡ್ತಕ್ಕಂಥ ಸೂಕ್ತ ಆಗ್ತಕ್ಕಂಥ ಮನವಿ ನಾನು ಈಗಲೂ ಬಿ ಜೆ ಪಿ ನಾಯಕರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರದ ನಾಯಕರಿಗೆ ನಮ್ಮ ಪಕ್ಷದ ವತಿಯಿಂದ ಯಾವುದೇ ರೀತಿಯ ಮಾತುಕತೆಗಳು ಆಗಿಲ್ಲ, ಯಾವುದೇ ರೀತಿಯ ನಾವು ಡಿಮ್ಯಾಂಡು ಇಟ್ಟಿಲ್ಲ. ಮಾತುಕತೆನೇ ಆಗದೆ ಇದ್ದ ಡಿಮ್ಯಾಂಡ್ ಎಲ್ಲಿ ನೀಡಬಹುದು? ಆಫರ್ ಕೊಟ್ಟರೆ ಏನು ಮಾಡ್ತೀರಾ ಸರ್? ಇಲ್ಲ, ನಾನು 19 ಸ್ಥಾನ ಗೆದ್ದಿದ್ದೇವೆ ನಮ್ಮ ಪಕ್ಷ, ಅವರು 65 ಸ್ಥಾನ ಗೆದ್ದಿದ್ದಾರೆ. ಇವತ್ತು ಅಲ್ಲೂ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಹಲವಾರು ಮಂತ್ರಿಗಳಿದ್ದಾರೆ, ಮಾಜಿ ಸಚಿವರು, ವಿರೋಧ ಪಕ್ಷ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಅವರಲ್ಲೇ ಯಾರನ್ನಾದರೂ ಸೂಕ್ತ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾವ ರಾಷ್ಟ್ರ ರಾಜಕಾರಣದ್ದು ಒಲಿವಿಲ್ಲ, ಕೇಂದ್ರದಲ್ಲಿ ಮಂತ್ರಿ ಮಾಡ್ತಕ್ಕಂಥದ್ದು ಅದೇನಪ್ಪ ಕೆಲವರು ಬರೀತಾ ಇದ್ದೆ ಮಂತ್ರಿ ಆಗಲಿ ಕೊಟ್ಟಿದ್ದಾರೆ ಅಂತ. ಯಾವ ಮಂತ್ರಿ ಸ್ಥಾನವೂ ಇಲ್ಲ, ಯಾವ ವಿರೋಧ ಪಕ್ಷ ಸ್ಥಾನವೂ ಇಲ್ಲ, ನಾಯಕನೂ ಇಲ್ಲ. ಒಬ್ಬ ಸಾಮಾನ್ಯ ಸದಸ್ಯನಾಗಿ, ವಿಧಾನಸಭಾ ಸದಸ್ಯನಾಗಿ ನನ್ನ ಡ್ಯೂಟಿ ಏನು ಮಾಡಬೇಕು? ನಾಡಿನ ಜನತೆಯ ಪರವಾಗಿ ಧ್ವನಿ ಎತ್ತಬೇಕು, ಅದನ್ನು ಎತ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ದಿನೇಶ್ ಕೂಡ ನನಗೆ ಅದು ಏನೋ ವಿಷಯ ಗೊತ್ತಿಲ್ಲ ಬ್ರದರ್, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನಾನು ದೆಹಲಿಗೆ ಹೋಗ್ತಕ್ಕಂಥದ್ದು ಯಾತಿಕ್ಯ ಮಾಧ್ಯಮಗಳಲ್ಲಿ ಈ ರೀತಿಯ ಸುದ್ದಿಗಳು ಬರ್ತಿದೆ ನನಗೆ ಗೊತ್ತಿಲ್ಲ. ಯಾವುದೇ ರೀತಿಯ ಮಾಗಟ್ಟೆ ಬಂದಂದು ಆಹ್ವಾನ ಇಲ್ಲ, ಎನ್ ಡಿ ಎಂದು ಆಹ್ವಾನ ಇಲ್ಲ. ಅದು ಬಂದಾಗ ನೋಡೋಣ, ಬಂದಾಗ ನೋಡೋಣ ಏನು ಮಾಡಬೇಕು ಅನ್ನೋದು ನಾವು ಪಕ್ಷದಲ್ಲಿ ಕೂತು ತೀರ್ಮಾನ ಮಾಡ್ತೀವಿ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಾಡಿನ ಜನತೆ ನನ್ನನ್ನು ಸ್ಥಾನಮಾನದಿಂದ ಗುರುತಿಸಿಲ್ಲ. ನಾನು ಎಲ್ಲೇ ಹೋದರೂ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥ ಒಂದು ಗುಡ್ ವಿಲ್ ಏನು ಇಟ್ಕೊಂಡಿದ್ದೇನೆ. ನಾನು ಯಾವುದೋ ಒಂದು ಸ್ಥಾನಮಾನಗಳನ್ನು ಪಡೆದು ಆ ಗುಡ್ ವಿಲ್ಲನ್ನು ಮುಂದುವರ್ಸ್ಕೋಬೇಕಾಗಿಲ್ಲ. ನಾನು ಬಿ ಜೆ ಪಿ ನಾಯಕರಿಗೆ ಈಗಲೂ ಮನವಿ ಮಾಡ್ತೇನೆ, ಹಲವಾರು ಸಮರ್ಥವಾದಂಥ ನಾಯಕರುಗಳೇ ಇದ್ದಾರೆ, 65 ಜನ ಗೆದ್ದಿದ್ದಾರೆ. ದೆಹಲಿಯ ನಾಯಕರಿಗೂ ಮನವಿ ಮಾಡ್ತಕ್ಕಂಥದ್ದು, ಬಿ ಜೆ ಪಿಲಿ ಇರ್ತಕ್ಕಂಥ ಯಾರನ್ನಾದರೂ ಒಬ್ಬ ಸಮರ್ಥ ವ್ಯಕ್ತಿಯನ್ನು ವಿರೋಧ ಪಕ್ಷದ ನಾಯಕನಾಗಿ ಕಾಲಹರಣ ಮಾಡದೆ ಘೋಷಣೆ ಮಾಡ್ತಕ್ಕಂಥ ಸೂಕ್ತ ಆಗ್ತಕ್ಕಂಥ ಮನವಿ ನಾನು ಈಗಲೂ ಬಿ ಜೆ ಪಿ ನಾಯಕರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರದ ನಾಯಕರಿಗೆ ನಮ್ಮ ಪಕ್ಷದ ವತಿಯಿಂದ ಯಾವುದೇ ರೀತಿಯ ಮಾತುಕತೆಗಳು ಆಗಿಲ್ಲ, ಯಾವುದೇ ರೀತಿಯ ನಾವು ಡಿಮ್ಯಾಂಡು ಇಟ್ಟಿಲ್ಲ. ಮಾತುಕತೆನೇ ಆಗದೆ ಇದ್ದ ಡಿಮ್ಯಾಂಡ್ ಎಲ್ಲಿ ನೀಡಬಹುದು? ಆಫರ್ ಕೊಟ್ಟರೆ ಏನು ಮಾಡ್ತೀರಾ ಸರ್? ಇಲ್ಲ, ನಾನು 19 ಸ್ಥಾನ ಗೆದ್ದಿದ್ದೇವೆ ನಮ್ಮ ಪಕ್ಷ, ಅವರು 65 ಸ್ಥಾನ ಗೆದ್ದಿದ್ದಾರೆ. ಇವತ್ತು ಅಲ್ಲೂ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಹಲವಾರು ಮಂತ್ರಿಗಳಿದ್ದಾರೆ, ಮಾಜಿ ಸಚಿವರು, ವಿರೋಧ ಪಕ್ಷ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಅವರಲ್ಲೇ ಯಾರನ್ನಾದರೂ ಸೂಕ್ತ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾವ ರಾಷ್ಟ್ರ ರಾಜಕಾರಣದ್ದು ಒಲಿವಿಲ್ಲ, ಕೇಂದ್ರದಲ್ಲಿ ಮಂತ್ರಿ ಮಾಡ್ತಕ್ಕಂಥದ್ದು ಅದೇನಪ್ಪ ಕೆಲವರು ಬರೀತಾ ಇದ್ದೆ ಮಂತ್ರಿ ಆಗಲಿ ಕೊಟ್ಟಿದ್ದಾರೆ ಅಂತ. ಯಾವ ಮಂತ್ರಿ ಸ್ಥಾನವೂ ಇಲ್ಲ, ಯಾವ ವಿರೋಧ ಪಕ್ಷ ಸ್ಥಾನವೂ ಇಲ್ಲ, ನಾಯಕನೂ ಇಲ್ಲ. ಒಬ್ಬ ಸಾಮಾನ್ಯ ಸದಸ್ಯನಾಗಿ, ವಿಧಾನಸಭಾ ಸದಸ್ಯನಾಗಿ ನನ್ನ ಡ್ಯೂಟಿ ಏನು ಮಾಡಬೇಕು? ನಾಡಿನ ಜನತೆಯ ಪರವಾಗಿ ಧ್ವನಿ ಎತ್ತಬೇಕು, ಅದನ್ನು ಎತ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ದಿನೇಶ್ ಕೂಡ